ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು, ಇದರಲ್ಲಿ ಇದು ನಾವು ಏನು ರಾಯಭಾರತ್ವ ಅಥವಾ ರಾಜತಂತ್ರದ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಕಳೆದ ತರಗತಿಯಲ್ಲಿ ರಾಯಭಾರತ್ವ ಅಥವಾ ರಾಜತಂತ್ರದ ಅರ್ಥ, ಪ್ರಾಮುಖ್ಯತೆ ಮತ್ತು ಅದು ಬೆಳೆದು ಬಂದ ರೀತಿ, ಹಂತಗಳು, ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ ರಾಯಭಾರತ್ವದ ಸ್ವರೂಪ ಮತ್ತು ರಾಯಭಾರತ್ವದ ಗುಣಲಕ್ಷಣಗಳು, ಇವೆರಡು ವಿಚಾರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ರಾಯಭಾರತ್ವ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಅದರ ಸ್ವಭಾವ ಏನಿದೆ, ಅದರ ಸ್ವರೂಪ ಏನೇನಿದೆ ಇದ್ದಾವೆ ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ಇಲ್ಲಿ ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈ ನೇಚರ್ ಆಫ್ ಡಿಪ್ಲೊಮಸಿ ಅಥವಾ ರಾಯಭಾರತದ ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ ನಮಗೆ ಕಂಡುಬರುವಂಥ ಮೊದಲನೇ ಒಂದು ಸ್ವರೂಪ ಏನಂತಂದರೆ, ಡಿಪ್ಲೊಮಸಿ ಈಸ್ ನಾಟ್ ಇಮ್ಮಾರಲ್. ನೋಡಿ, ರಾಯಭಾರತ್ವ ಅನ್ನೋದು ಅನೈತಿಕವಾದುದಲ್ಲ ಎಂಬ ವಿಚಾರವನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಇದು ರಾಯಭಾರತದ ಸ್ವರೂಪದಲ್ಲಿ ಮೊದಲ ಸ್ವರೂಪ. ಡಿಪ್ಲೊಮಸಿ ಈಸ್ ನಾಟ್ ಇಮ್ಮಾರಲ್, ರಾಯಭಾರತ್ವ ಅನ್ನೋದು ಅನೈತಿಕವಾದುದಲ್ಲ. ಡಿಪ್ಲೊಮಸಿ ಈಸ್ ನೀದರ್ ದ ಆರ್ಟ್ ಆಫ್ ಡಿಸಿಟ್ ನಾರ್ ಮಿಯರ್ ಲೈಸ್ ಆರ್ ಪ್ರಪಗಾಂಡಾ ಆ್ಯಂಡ್ ನಾರ್ ಈವನ್ ಸಮಥಿಂಗ್ ಇಮ್ಮಾರಲ್. ರಾಯಭಾರತ್ವ ಅನ್ನೋದು ಕೇವಲ ನಾವು ತಿಳ್ಕೊಂಡಾಗೆ ಕೇವಲ ಮೋಸ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಸುಮ್ಮನೆ ಅಪಪ್ರಚಾರ ಮಾಡುವಂಥದ್ದು ಅಥವಾ ಅನೈತಿಕವಾಗಿ ನಡ್ಕೊಳ್ಳುವಂಥದ್ದು ಒಂದೇ ವಿಚಾರ ಏನಲ್ಲ. ಇದರಲ್ಲಿ ಸತ್ಯವನ್ನು ನುಡಿಯುವಂಥದ್ದು ಇದೆ, ಮೋಸ ಮಾಡದೇ ಇರುವಂಥದ್ದು ಪ್ರಾಮಾಣಿಕವಾಗಿ ನಡ್ಕೊಳ್ಳೋದು ಇದೆ, ಸರಿಯಾದದ್ದನ್ನೇ ಪ್ರಚಾರ ಮಾಡುವಂಥದ್ದು ಇದೆ, ನೈತಿಕವಾಗಿ ನಡ್ಕೊಳ್ಳುವಂಥ ವಿಚಾರವೂ ಕೂಡ ಇದರಲ್ಲಿ ಬರುತ್ತೆ ಅನ್ನೋದು ಒಂದು ಇದರ ಸ್ವರೂಪದಲ್ಲಿ. ಎರಡನೇ ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ, ಡಿಪ್ಲೊಮಸಿ ಈಸ್ ಎ ಮೀನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ರಾಯಭಾರತ ರಾಜತಂತ್ರ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರುವಂತಹ ಒಂದು ಪ್ರಮುಖವಾದಂಥ ಸಾಧನ. ಅಂತಾರಾಷ್ಟ್ರೀಯ ಸಂಬಂಧವನ್ನು ಬೆಳೆಸುವಾಗ ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧವನ್ನು ಬೆಳೆಸಬೇಕು ಅಂದರೆ ತನ್ನ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ತಾನು ರಾಯಭಾರಿಗಳನ್ನು ನೇಮಿಸಿ ಅವರ ಮೂಲಕ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ಡಿಪ್ಲೊಮಸಿ ಅನ್ನೋದು ಅಥವಾ ರಾಯಭಾರತ್ವ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರುವಂತಹ ಒಂದು ಪ್ರಮುಖವಾದಂಥ ಸಾಧನ. ಡಿಪ್ಲೊಮಸಿ ಇಸ್ ಎ ಮೀನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಡಿಪ್ಲೊಮಸಿ ಈಸ್ ಎ ನಾರ್ಮಲ್ ಮೀನ್ಸ್ ಆಫ್ ಕಂಡಕ್ಟಿಂಗ್ ರಿಲೇಷನ್ಸ್. ರಾಯಭಾರತ್ವ ಅನ್ನೋದು ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಇರುವಂಥ ಒಂದು ಸಾಮಾನ್ಯವಾದಂಥ ಸಾಧನ. ಇಟ್ ಕನ್ಸಿಸ್ಟ್ಸ್ ಆಫ್ ಟೆಕ್ನಿಕ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಫಾರ್ ಕಂಡಕ್ಟಿಂಗ್ ರಿಲೇಷನ್ಸ್ ಅಮಾಂಗ್ ನೇಷನ್ಸ್. ರಾಯಭಾರತ್ವ ಅನ್ನೋದು ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ಳೋಕ್ಕೆ ಇರುವಂತಹ ಒಂದು ತಂತ್ರ ಮತ್ತು ಒಂದು ಪ್ರೊಸೀಜರ್ಸ್ ಅಂತಲೇ ನಾವು ಹೇಳಬಹುದು. ಜೊತೆಗೆ ಮೂರನೇ ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ, ಡಿಪ್ಲೊಮಸಿ ಈಸ್ ಮಷಿನರಿ ಫಾರ್ ಆ್ಯಕ್ಷನ್. ರಾಯಭಾರತ್ವ ಅನ್ನೋದು ಒಂದು ಕ್ರಿಯೆಯನ್ನು ನಡೆಸುವಂತಹ ಒಂದು ಯಂತ್ರ ಅಥವಾ ಒಂದು ಸಾಧನ ಅಂತ ನಾವು ತಿಳ್ಕೊಳ್ಬೇಕು. ಇನ್ ಇಟ್ ಸೆಲ್ಫ್ ಡಿಪ್ಲೊಮಸಿ ಈಸ್ ರೆಕಗ್ನೈಸ್ಡ್ ಆ್ಯಸ್ ಅಫಿಷಿಯಲ್ ಮಷಿನರಿ ಫಾರ್ ದ ಕಾಂಡಕ್ಟ್ ಆಫ್ ರಿಲೇಷನ್ಸ್ ಅಮಾಂಗ್ ನೇಷನ್ಸ್. ಈ ರಾಯಭಾರತ ಅಥವಾ ರಾಜತಂತ್ರ ಅಂದರೆ ರಾಷ್ಟ್ರಗಳ ನಡುವೆ ಮಧ್ಯೆ ಒಂದು ಅಫಿಷಿಯಲ್ ಮಷಿನರಿ, ಅಧಿಕೃತವಾಗಿ ನಡೆಸುವಂತಹ ಒಂದು ವಿಧಾನ. ಆಮೇಲೆ ಮೂರನೇದಾಗಿ ನಾವು ನೋಡಿದಾಗ, ಮೂರನೇ ನೇಚರ್ ಅಥವಾ ಮೂರನೇ ಸ್ವರೂಪವನ್ನು ನೋಡಿದಾಗ, ನಾಲ್ಕನೇ ಸ್ವರೂಪವನ್ನು ನೋಡಿದಾಗ, ಡಿಪ್ಲೊಮಸಿ ಆ್ಯಕ್ಟ್ಸ್ ಥ್ರೂ ಸೆಟಲ್ಡ್ ಪ್ರೊಸೀಜರ್ಸ್. ರಾಯಭಾರತ್ವ ಅನ್ನೋದು ಒಂದು ಸೆಟ್ಲ್ ಆಗಿರುವಂತಹ ಒಂದು ವಿಧಾನ, ಸೆಟಲ್ ಆಗಿರುವಂತಹ ವಿಧಾನದ ಆಧಾರದ ಮೇಲೆ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಜಗತ್ತಿನ ರಾಷ್ಟ್ರಗಳಲ್ಲಿ ಪುರಾತನ ಕಾಲದಿಂದ ಆಧುನಿಕ ಕಾಲದವರೆಗೆ
ಹಲವಾರು ರೀತಿಯಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಜತಂತ್ರ ಅಥವಾ ರಾಯಭಾರತ್ವ ಅನ್ನೋದು ಏಳು ಬೀಳು ಸರಿ ತಪ್ಪು ಅನ್ನು ಕಂಡು ಕೊನೆಗೆ ಒಂದು ಉತ್ತಮವಾದಂತಹ ಒಂದು ಸೆಟ್ಲ್ ಆಗಿರುವಂತಹ ಒಂದು ಒಂದು ನಿಶ್ಚಿತವಾಗಿ ಒಂದು ಇರುವಂತಹ ಒಂದು ವಿಧಾನದ ಮೂಲಕ ಪ್ರೊಸೀಜರ್ ಮೂಲಕ ಅದು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ನಾಲ್ಕನೇ ಒಂದು ಸ್ವರೂಪವನ್ನು ನೋಡಬೇಕಾಗುತ್ತೆ ನಾವು. ಡಿಪ್ಲೊಮಸಿ ಫಂಕ್ಷನ್ಸ್ ಥ್ರೂ ಎ ನೆಟ್ವರ್ಕ್ ಆಫ್ ಫಾರಿನ್ ಆಫೀಸಸ್, ಎಂಬಸಿಸ್, ಲಿಗೇಷನ್ಸ್, ಕಾನ್ಸುಲೇಟ್ಸ್ ಆ್ಯಂಡ್ ಸ್ಪೆಷಲ್ ಮಿಷನ್ಸ್ ಆಲ್ ಓವರ್ ದ ವರ್ಲ್ಡ್. ಅಂದರೆ ಈ ರಾಯಭಾರತ್ವ ಅನ್ನೋದು ಒಂದು ವಿದೇಶದ ಕಚೇರಿಗಳ ಜೊತೆಗೆ, ರಾಯಭಾರ ಕಚೇರಿಗಳ ಜೊತೆಗೆ, ಕಾನ್ಸುಲೇಟ್ಸ್ ಜೊತೆಗೆ, ಸ್ಪೆಷಲ್ ಮಿಷನ್ಸ್ಗಳ ಜೊತೆಗೆ, ಅದು ಇಡೀ ಪ್ರಪಂಚದಾದ್ಯಂತ ಒಂದು ಒಂದಕ್ಕೊಂದು ಜೋಡಣೆ ಮಾಡಿಕೊಂಡು ಒಂದು ನೆಟ್ವರ್ಕ್ ಮೂಲಕ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ. ಇದು ಒಂದು ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಬೆಳೆದಿರುವಂಥ ಒಂದು ವ್ಯವಸ್ಥೆ. ಇಟ್ ಆಲ್ವೇಸ್ ವರ್ಕ್ಸ್ ಅಕಾರ್ಡಿಂಗ್ ಟು ಡೆಫಿನಿಟ್ ಆ್ಯಂಡ್ ಸೆಟಲ್ಡ್ ಪ್ರೊಸೀಜರ್ಸ್ ಆ್ಯಂಡ್ ಪ್ರೋಟೋಕಾಲ್. ರಾಯಭಾರತ್ವ ಅಂದರೆ ಸುಮ್ಮನೆ ಇಷ್ಟ ಬಂದಾಗೆ ಆಯಾ ರಾಷ್ಟ್ರಗಳು ಮಾಡೋಕ್ಕೆ ಬರೋದಿಲ್ಲ. ರಾಯಭಾರತ್ವವನ್ನು ನಡೆಸೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳಿದ್ದಾವೆ, ಒಂದು ಸೆಟಲ್ಡ್ ಪ್ರೊಸೀಜರ್ಸ್ ಇದೆ, ಪ್ರೋಟೋಕಾಲ್ ಇದೆ, ಗೈಡ್ಲೈನ್ಸ್ ಇದೆ. ಅದರ ಮೂಲಕನೇ ಈ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ, ಅದರ ಮೂಲಕನೇ ರಾಯಭಾರತವನ್ನು ಪ್ರತಿಯೊಂದು ರಾಷ್ಟ್ರಗಳು ನಡೆಸಬೇಕಾಗತ್ತೆ ಅನ್ನೋದು ಒಂದು ವಿಚಾರ. ಆಮೇಲೆ ಐದನೇ ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ ಬೈಲ್ಯಾಟ್ರಲ್ ಆ್ಯಸ್ ವೆಲ್ ಆ್ಯಸ್ ಮಲ್ಟಿಲ್ಯಾಟ್ರಲ್ ಇನ್ಫಾರ್ಮ್. ರಾಯಭಾರತ್ವ ಅನ್ನೋದು ಒಂದು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ರೂಪದಲ್ಲೂ ಕೂಡ ಇದೆ. ಡಿಪ್ಲೊಮಸಿ ಈಸ್ ಕಾಮನ್ಲಿ ಬೈಲ್ಯಾಟ್ರಲ್ ಇನ್ ಕ್ಯಾರೆಕ್ಟರ್. ಸಾಮಾನ್ಯವಾಗಿ ರಾಯಭಾರತ್ವ ಅನ್ನೋದು ಅದರ ನೇಚರ್ ಕ್ಯಾರೆಕ್ಟರ್ ನೋಡಿದಾಗ ಅದು ದ್ವಿಪಕ್ಷೀಯ ಸ್ವರೂಪವನ್ನು ಹೊಂದಿರುವಂಥದ್ದು ಆಗಿದ್ದರೂ ಕೂಡ, ಹವೆವರ್ ಆ್ಯಸ್ ಎ ರಿಸಲ್ಟ್ ಆಫ್ ದ ಗ್ರೋಯಿಂಗ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ರೀಜನಲ್ ನೆಗೋಸಿಯೇಷನ್ಸ್, ಇಟ್ ಹ್ಯಾಸ್ ನೌ ಆಲ್ಸೋ ಡೆವಲಪ್ಡ್ ಎ ಪ್ಲೂರಲ್ ಕ್ಯಾರೆಕ್ಟರ್. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಆಲ್ ಇಶ್ಯೂಸ್ ಆ್ಯಂಡ್ ಪ್ರಾಬ್ಲಮ್ಸ್ ಅಮಂಗ್ ನೇಷನ್ಸ್. ಹಾಗಿದ್ದರೂ ಕೂಡ ನಾವು ಮೊದಲೇ ಹೇಳಿದೆ, ರಾಯಭಾರತ್ವ ಅನ್ನೋದು ಅದರ ಒಂದು ವರ್ತನೆಯಲ್ಲಿ, ನಡವಳಿಕೆಯಲ್ಲಿ ದ್ವಿಪಕ್ಷೀಯವಾಗಿದ್ದರೂ ಕೂಡ ಆಧುನಿಕ ಜಗತ್ತಿನಲ್ಲಿ ಬೆಳೆಯುತ್ತಿರುವಂತಹ ಒಂದು ಏನು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಬೆಳೆಯುತ್ತಿರುವಂಥ ಒಂದು ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸಮ್ಮೇಳನಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಪ್ರಾದೇಶಿಕ ಒಂದು ನೆಗೋಸಿಯೇಷನ್ಸ್, ಇವೇನು ಡೆವಲಪ್ ಆಯಿತು ಆ ನಂತರದಲ್ಲಿ, ಇದರ ಕ್ಯಾರೆಕ್ಟರ್ ಒಂದು ಪ್ಲೂರಲ್ ಕ್ಯಾರೆಕ್ಟರ್, ಬಹು ನಡವಳಿಕೆಯನ್ನು ವರ್ತನೆಯನ್ನು ಹೊಂದಿರುವಂತಹ ಒಂದು ಕ್ಯಾರೆಕ್ಟರನ್ನು ಹೊಂದಿದೆ. ಇದರ ಮೂಲಕ ರಾಷ್ಟ್ರಗಳಲ್ಲಿ ತಮ್ಮ ತಮ್ಮಲ್ಲಿರುವಂಥ ಸಮಸ್ಯೆಗಳನ್ನು, ಇಶ್ಯೂಸ್ಗಳನ್ನು ಅದು ಸರಿಪಡಿಸಿಕೊಳ್ಳುವಂಥ ಕಾರ್ಯವನ್ನು ಇದರ ಮೂಲಕ ಮಾಡಿಕೊಳ್ತಾರೆ. ಬಯಲ್ಯಾಟ್ರಲ್ ಮೂಲಕ ಆಗಿರ್ಬೋದು, ಮಲ್ಟಿಲ್ಯಾಟ್ರಲ್ ಮೂಲಕ ಆಗಿರ್ಬೋದು. ಆನಂತರದಲ್ಲಿ ಆರನೇ ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ ರಾಯಭಾರತದ ಆರನೇ ಸ್ವರೂಪ ಏನಂತಂದರೆ, ಡಿಪ್ಲೊಮಸಿ ಹ್ಯಾಂಡಲ್ಸ್ ಆಲ್ ಟೈಪ್ಸ್ ಆಫ್ ಮ್ಯಾಟರ್ಸ್. ರಾಯಭಾರತ್ವ ಅನ್ನೋದು ಎಲ್ಲ ರೀತಿಯ ಎಲ್ಲ ಬಗೆಯ ವಿಚಾರಗಳನ್ನು ಹ್ಯಾಂಡಲ್ ಮಾಡುತ್ತೆ, ನಿರ್ವಹಿಸುತ್ತೆ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕು. ಡಿಪ್ಲೊಮಸಿ ಮೇ ಎಂಬ್ರೇಸ್ ಎ ಮಲ್ಟಿಟ್ಯೂಡ್ ಆಫ್ ಇಂಟ್ರೆಸ್ಟ್ಸ್, ಫ್ರಮ್ ದ ಸಿಂಪ್ಲೆಸ್ಟ್ ಇಶ್ಯೂ ಟು ವೈಟಲ್ ಇಶ್ಯೂಸ್ ಟು ದಟ್ ಆಫ್ ವಾರ್ ಆ್ಯಂಡ್ ಪೀಸ್. ಡಿಪ್ಲೊಮಸಿ ರಾಯಭಾರತ್ವ ಅನ್ನೋದು ಈ ಕೇವಲ ಒಂದು ವಿಚಾರಗಳನ್ನು ತೆಗೆದುಕೊಂಡು ಅದು ತನ್ನ ಕಾರ್ಯವನ್ನು ಮಾಡೋದಿಲ್ಲ, ಇದು ಹಲವಾರು ಆಸಕ್ತಿಗಳನ್ನು, ಮಲ್ಟಿಟ್ಯೂಡ್ ಆಫ್ ಇಂಟ್ರೆಸ್ಟ್, ಹಲವಾರು ಆಸಕ್ತಿಗಳನ್ನು ಇದು ನಿರ್ವಹಿಸುವಂಥದ್ದು. ಎಲ್ಲಿಂದ ಅಂತಂದರೆ, ಫ್ರಮ್ ದ ಸಿಂಪ್ಲೆಸ್ಟ್ ಇಶ್ಯೂಸ್ ಟು ವೈಟಲ್ ಇಶ್ಯೂಸ್, ಸಣ್ಣ ಪ್ರಮಾಣದ ಒಂದು ಸಣ್ಣ ಸಮಸ್ಯೆಗಳಿಂದ ದೊಡ್ಡ ಸಮಸ್ಯೆಗಳವರೆಗೆ. ಅಂದರೆ ಈ ಯುದ್ಧದ ವಿಚಾರವನ್ನು ತೆಗೆದುಕೊಂಡು ನೋಡೋದಾದರೆ ಯುದ್ಧದ ವಿಚಾರವನ್ನು ತೆಗೆದುಕೊಳ್ಳುತ್ತದೆ, ಮತ್ತು ಶಾಂತಿಯ ಮಾತುಕತೆ ವಿಚಾರಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡುವಂಥ ಒಂದು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ನಂತರದಲ್ಲಿ ರಾಯಭಾರತ್ವದ ಇನ್ನೊಂದು ಪ್ರಮುಖವಾದಂಥ ಸ್ವರೂಪ ಏನಂತಂದರೆ, ಬ್ರೇಕ್ ಡೌನ್ ಆಫ್ ಡಿಪ್ಲೊಮಸಿ ಆಲ್ವೇಸ್ ಲೀಡ್ಸ್ ಟು ಕ್ರೈಸಿಸ್. ನೋಡಿ, ಇದು ಬಹಳ ಪ್ರಮುಖವಾದಂಥದ್ದು. ಯಾವಾಗ ಈ ರಾಯಭಾರತ್ವ ಅಥವಾ ಏನು ರಾಜತಂತ್ರ ಅಂತ ಹೇಳ್ತೀವಿ, ಇದು ಯಾವಾಗ ಫೇಲ್ಯೂರ್ ಆಗುತ್ತೋ, ಇದು ಯಾವಾಗ ಬ್ರೇಕ್ ಡೌನ್ ಆಗುತ್ತೋ, ಆವಾಗ ರಾಷ್ಟ್ರಗಳ ನಡುವೆ ಕ್ರೈಸಿಸ್ಗಳು ಸ್ಟಾರ್ಟ್ ಆಗ್ತದೆ, ಅಲ್ಲಿ ಘರ್ಷಣೆಗಳು ಸ್ಟಾರ್ಟ್ ಆಗುತ್ತೆ. ಯಾವಾಗ ರಾಯಭಾರತ್ವ ಅಚ್ಚುಕಟ್ಟಾಗಿ ನಡೀತದೋ ಅಲ್ಲಿ ಕ್ರೈಸಿಸ್ಗಳು ಹುಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ, ಒಬ್ಬರೊಬ್ಬರೇ ಅಪನಂಬಿಕೆಗಳು ಹುಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ವೆನ್ ಡಿಪ್ಲೊಮಸಿ ಬ್ರೇಕ್ಸ್ ಡೌನ್, ದ ಡೇಂಜರ್ ಆಫ್ ವಾರ್ ಆರ್ ಅಟ್ ಲೀಸ್ಟ್ ಆಫ್ ಎ ಮೇಜರ್ ಕ್ರೈಸಿಸ್ ಡೆವಲಪ್ಸ್. ಯಾವಾಗ ರಾಯಭಾರತ್ವ ಕುಸಿದು ಬಿಡುತ್ತೋ, ರಾಯಭಾರತ್ವ ಅನ್ನೋದು ವಿಫಲ ಆಗುತ್ತೋ, ಆವಾಗ ಒಂದು ಈ ಯುದ್ಧದ ಭಯ ಅಥವಾ ಒಂದು ಘರ್ಷಣೆಗಳ ಒಂದು ದೊಡ್ಡ ದೊಡ್ಡ ಘರ್ಷಣೆಗಳನ್ನು ಹುಟ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಆದ್ದರಿಂದ ಉತ್ತಮ ರಾಯಭಾರತದ ಒಂದು ಗುಣವನ್ನು ಅದು ಹೊಂದಿರಬೇಕಾಗತ್ತೆ ಅನ್ನೋದು. ನಂತರದಲ್ಲಿ ಎಂಟನೇದು ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ, ಡಿಪ್ಲೊಮಸಿ ಆಪರೇಟ್ಸ್ ಬೋತ್ ಇನ್ ಟೈಮ್ಸ್ ಆಫ್ ಪೀಸ್ ಆ್ಯಸ್ ವೆಲ್ ಆ್ಯಸ್ ವಾರ್. ಡಿಪ್ಲೊಮಸಿ ಆಪರೇಟ್ಸ್ ಬೋತ್ ಇನ್ ಟೈಮ್ಸ್ ಆಫ್ ಪೀಸ್ ಆ್ಯಸ್ ವೆಲ್ ಆ್ಯಸ್ ವಾರ್.
ರಾಯಭಾರತ್ವ ಅನ್ನೋದು ಕೇವಲ ಶಾಂತಿಯ ಸಮಯದಲ್ಲಿ ಅದು ಕಾರ್ಯವನ್ನು ನಿರ್ವಹಿಸುವುದಿಲ್ಲ, ಯುದ್ಧದ ಸಂದರ್ಭದಲ್ಲೂ ಕೂಡ ಅದು ತುಂಬ ಪ್ರಮುಖವಾದಂಥ ಅಮೂಲ್ಯವಾದಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಎಂಬ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸಮ್ ರೈಟರ್ಸ್ ಹೋಲ್ಡ್ ದಟ್ ಡಿಪ್ಲೊಮಸಿ ಆಪರೇಟ್ಸ್ ಓನ್ಲಿ ಇನ್ ಟೈಮ್ಸ್ ಆಫ್ ಪೀಸ್ ಆ್ಯಂಡ್ ವೆನ್ ವಾರ್ ಬ್ರೇಕ್ಸ್ ಔಟ್ ಡಿಪ್ಲೊಮಸಿ ಕಮ್ಸ್ ಇನ್ ಟು ಆ್ಯನ್ ಎಂಡ್. ಕೆಲವು ಚಿಂತಕರು ಬರಹಗಾರರು ಏನು ಹೇಳ್ತಾರೆ ಅಂದರೆ, ರಾಯಭಾರತ್ವ ಅನ್ನೋದು ಕೇವಲ ಶಾಂತಿಯ ಸಂದರ್ಭದಲ್ಲಿ ಮಾತ್ರ ಅದು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡುತ್ತೆ ಹೊರತು ಯುದ್ಧದ ಸಂದರ್ಭದಲ್ಲಿ ಅದು ಯಾವುದೇ ಕೆಲಸವನ್ನು ಮಾಡೋದಿಲ್ಲ, ಅಲ್ಲಿ ರಾಯಭಾರತ್ವ ಎಂಡ್ ಆಗಿರುತ್ತೆ, ಕೊನೆಯಾಗಿರುತ್ತೆ ಅಂತ. ಹಾವೆವರ್, ಹಾಗಿದ್ರೂ ಕೂಡ ದಿಸ್ ಇಸ್ ನಾಟ್ ಎ ಕರೆಕ್ಟ್ ವ್ಯೂ, ಆದರೆ ಇದು ಸರಿಯಾದಂತಹ ದೃಷ್ಟಿಕೋನ ಅಥವಾ ವಿಚಾರ ಅಲ್ಲ. ಡಿಪ್ಲೊಮಸಿ ಕಂಟಿನ್ಯೂಸ್ ಟು ಆಪರೇಟ್ ಈವನ್ ವೆನ್ ವಾರ್ ಬ್ರೇಕ್ಸ್ ಔಟ್. ರಾಯಭಾರತ್ವ ಅನ್ನೋದು ಯುದ್ಧ ಪ್ರಾರಂಭ ಆದಾಗಲೂ ಕೂಡ ಆ ರಾಯಭಾರತದ ಕೆಲಸ ನಡೀತಾನೆ ಇರ್ತದೆ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಆಫ್ ಕೋರ್ಸ್ ಡ್ಯೂರಿಂಗ್ ವಾರ್ ಇಟ್ಸ್ ನೇಚರ್ ಅಂಡರ್ ಗೋಸ್ ಎ ಚೇಂಜ್. ಆದರೂ ಹಾಗೆ ಖಂಡಿತವಾಗಿ ಹೇಳಬೇಕು ಅಂತಂದರೆ, ಈ ಯುದ್ಧ ಸ್ಟಾರ್ಟ್ ಆದಾಗ ಅದರ ನೇಚರ್ ಚೇಂಜ್ ಆಗುತ್ತೆ, ಅದರ ಸ್ವರೂಪ ಚೇಂಜ್ ಆಗುತ್ತೆ. ಫ್ರಮ್ ಪೀಸ್ ಡಿಪ್ಲೊಮಸಿ ಇಟ್ ಟೇಕ್ಸ್ ದ ಫಾರ್ಮ್ ಆಫ್ ವಾರ್ ಡಿಪ್ಲೊಮಸಿ. ಫ್ರಮ್ ಅದಲ್ಲೇನಾಗುತ್ತೆ, ಆ ಸಂದರ್ಭದಲ್ಲಿ ಈ ಶಾಂತಿಯ ಒಂದು ರಾಯಭಾರತ್ವದಿಂದ ಇದು ಏನು ಯುದ್ಧದ ರಾಯಭಾರತ್ವವಾಗಿ ಅದು ಅಲ್ಲಿ ಪರಿವರ್ತನೆ ಆಗ್ತದೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಒಂಬತ್ತನೇ ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ, ರಾಯಭಾರತದ ಸ್ವರೂಪದಲ್ಲಿ ಒಂಬತ್ತನೇದು ಬಹಳ ಪ್ರಮುಖವಾಗಿ, ಡಿಪ್ಲೊಮಸಿ ವರ್ಕ್ಸ್ ಇನ್ ಆನ್ ಎನ್ವಿರಾನ್ಮೆಂಟ್ ಕ್ಯಾರೆಕ್ಟರೈಸ್ಡ್ ಬೋತ್ ಬೈ ಕಾನ್ಫ್ಲಿಕ್ಟ್ ಆ್ಯಂಡ್ ಕೋಆಪರೇಷನ್. ಹೆಂಗೆ ಅಂದರೆ, ರಾಯಭಾರತ್ವ ಅನ್ನೋದು ಈ ಘರ್ಷಣೆ ಮತ್ತು ಸಹಕಾರದ ಎರಡೂ ಸಂದರ್ಭಗಳಲ್ಲೂ ಕೂಡ ರಾಯಭಾರತವನ್ನು ನಡೆಸುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಾಗಿರುತ್ತೆ, ಅದು ಅಲ್ಲಿ ಎರಡರಲ್ಲೂ ಕೆಲಸವನ್ನು ಮಾಡಬೇಕು. ಅದು ಡಿಪ್ಲೊಮಸಿ ವರ್ಕ್ಸ್ ಇನ್ ಎ ಸಿಚುಯೇಷನ್ ಇನ್ವಾಲ್ವಿಂಗ್ ಬೋತ್ ಕೋಆಪರೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್. ರಾಯಭಾರತ್ವ ಅನ್ನೋದು ಏನಾಗಿರ್ತದೆ ಅಂತಂದರೆ, ಕಾನ್ಫ್ಲಿಕ್ಟ್ ಸಂದರ್ಭದಲ್ಲೂ ಘರ್ಷಣೆ ಸಂದರ್ಭದಲ್ಲೂ ಅದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಸಹಕಾರದಿಂದ ಒಳ್ಳೆಯ ಶಾಂತಿಯ ಕಾಲದಲ್ಲೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇರುತ್ತೆ ಅಂತ. ಎ ಸರ್ಟೈನ್ ಡಿಗ್ರಿ ಆಫ್ ಕೋಆಪರೇಷನ್ ಅಮಾಂಗ್ ನೇಷನ್ಸ್ ಈಸ್ ಎಸೆನ್ಷಿಯಲ್ ಫಾರ್ ದ ವರ್ಕಿಂಗ್ ಆಫ್ ಡಿಪ್ಲೊಮಸಿ, ಬಿಕಾಸ್ ಇನ್ ಇಟ್ಸ್ ಆಬ್ಸೆನ್ಸ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಕೆ ನಾಟ್ ಬಿ ಮೇಂಟೈನ್. ಇಂಥ ಸಂದರ್ಭದಲ್ಲಿ ಹಲವಾರು ರಾಷ್ಟ್ರಗಳು ತಮ್ಮ ತಮ್ಮಲ್ಲೇ ಭಾಳ ಅವಶ್ಯಕವಾದಂಥ ಒಂದು ಕಾರ್ಯವನ್ನು ಮಾಡಬೇಕಾಗತ್ತೆ, ಸಹಕಾರವನ್ನು ಕೊಟ್ಟು ರಾಯಭಾರತ್ವದ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ರಾಯಭಾರತ್ವವನ್ನು ಹೊರತುಪಡಿಸ್ಬಿಟ್ರೆ ರಾಯಭಾರತ್ವಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೇ ಇದ್ದಾಗ ಏನಾಗುತ್ತೆ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಕೆ ನಾಟ್ ಬಿ ಮೇಂಟೈನ್. ಈ ರಾಯಭಾರತದ ಸಂಬಂಧಗಳೇನಿದೆಯೋ ಅದನ್ನು ಮೇಂಟೈನ್ ಮಾಡೋದಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಸಿಮಿಲರ್ಲಿ, ವೆನ್ ದೇರ್ ಈಸ್ ನೋ ಕಾನ್ಫ್ಲಿಕ್ಟ್ ಡಿಪ್ಲೊಮಸಿ ಬಿಕಮ್ಸ್ ಸೂಪರ್ ಫ್ಲೋಸ್ ಬಿಕಾಸ್ ದೇರ್ ಈಸ್ ನೋ ನೀಡ್ ಫಾರ್ ನೆಗೋಷಿಯೇಷನ್ಸ್. ನೆಗೋಷಿಯೇಷನ್ಸ್ ಇಲ್ಲ ಅಂತಂದರೆ, ಅಥವಾ ಕಾನ್ಫ್ಲಿಕ್ಟ್ ಇರೋ ಜಾಗದಲ್ಲಿ ನೆಗೋಷಿಯೇಷನ್ಸ್ ಇಲ್ಲ ಅಂತಂದರೆ ಅಲ್ಲಿ ರಾಯಭಾರತ್ವ ಇರೋದಿಲ್ಲ. ಆದ್ದರಿಂದ ದಸ್ ಎಕ್ಸಿಸ್ಟೆನ್ಸ್ ಆಫ್ ಕೋಆಪರೇಷನ್ ಆಸ್ ವೆಲ್ ಆಸ್ ಕಾನ್ಫ್ಲಿಕ್ಟ್ ಈಸ್ ಎಸೆನ್ಷಿಯಲ್ ಫಾರ್ ದ ವರ್ಕಿಂಗ್ ಆಫ್ ಡಿಪ್ಲೊಮಸಿ. ಆದ್ದರಿಂದ ಒಂದು ವ್ಯವಸ್ಥೆ ಒಳಗಡೆ, ಒಂದು ರಾಜಕೀಯ ವ್ಯವಸ್ಥೆ ಒಳಗಡೆ, ಅಂತಾರಾಜ್ಯ ರಾಜಕಾರಣದಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ಸಹಜವಾಗಿರುತ್ತೆ, ಘರ್ಷಣೆ ಅನ್ನೋದು ಸಹಜವಾಗಿರುತ್ತೆ. ಘರ್ಷಣೆ ಇದ್ದಾಗ ಸಹಕಾರ ಇರಲೇಬೇಕಾಗತ್ತೆ. ಸಹಕಾರ ಘರ್ಷಣೆ ಇದ್ದಾಗ ರಾಯಭಾರತವೂ ಇರುತ್ತೆ, ಅವೆರಡು ಸಂದರ್ಭಗಳಲ್ಲೂ ಅದು ಕೆಲಸವನ್ನು ಮಾಡುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಈ ರಾಯಭಾರತದ ಈ ಸ್ವರೂಪ ಮತ್ತು ಲಕ್ಷಣಗಳನ್ನು ನೋಡಿದಾಗ, ಹತ್ತನೇ ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದ್ರೆ, ಡಿಪ್ಲೊಮಸಿ ಆಲ್ವೇಸ್ ವರ್ಕ್ಸ್ ಫಾರ್ ಸೆಕ್ಯೂರಿಂಗ್ ನ್ಯಾಷನಲ್ ಇಂಟ್ರೆಸ್ಟ್ ಆಫ್ ದ ನೇಷನ್ ಇಟ್ ರೆಪ್ರೆಸೆಂಟ್ಸ್. ರಾಯಭಾರತ್ವ ಅನ್ನೋದು ನಾನು ಮೊದಲೇ ಹೇಳಿದಾಗೆ, ಇದು ರಾಷ್ಟ್ರಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಈ ರಾಯಭಾರತದ ಒಂದು ಚಾನಲ್ ಅಥವಾ ಒಂದು ಪ್ಲಾಟ್ಫಾರ್ಮನ್ನು, ಒಂದು ವೇದಿಕೆಯನ್ನು ರಾಷ್ಟ್ರಗಳು ಮಾಡಿಕೊಳ್ತವೆ ಅಂತ. ಅಂದರೆ ತನ್ನ ರಾಷ್ಟ್ರದ ಯಥಾಶಕ್ತಿಯನ್ನು ಕಾಪಾಡೋಕ್ಕೋಸ್ಕರ ಪ್ರತಿಯೊಂದು ರಾಷ್ಟ್ರವು ರಾಷ್ಟ್ರಗಳ ನಡುವೆ ಸಂಬಂಧವನ್ನು ಬೆಳೆಸ್ಕೊಂಡು ರಾಯಭಾರಿಗಳನ್ನು ನೇಮಕ ಮಾಡಿಕೊಂಡು ಅದರ ಮೂಲಕ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥದ್ದು ಕಂಡುಬರುತ್ತೆ ಅಂತ. ದ ಪರ್ಪಸ್ ಆಫ್ ಡಿಪ್ಲೊಮಸಿ ಇಸ್ ಟು ಸೆಕ್ಯೂರ್ ದ ಗೋಲ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಸ್ ಡಿಫೈನ್ಡ್ ಆ್ಯಂಡ್ ಸ್ಪೆಸಿಫೈಡ್ ಬೈ ದ ಫಾರಿನ್ ಪಾಲಿಸಿ ಆಫ್ ದ ನೇಷನ್. ಯಾವುದೇ ಒಂದು ರಾಷ್ಟ್ರವು ತನ್ನ ಫಾರಿನ್ ಪಾಲಿಸಿ ಅಥವಾ ವಿದೇಶಾಂಗ ನೀತಿಯ ಅನುಗುಣವಾಗಿ ವಿದೇಶಾಂಗ ನೀತಿಯನ್ನು ಯಾವ ರೀತಿಯಲ್ಲಿ ಅದು ಸ್ಪೆಸಿಫಿಕ್ ಆಗಿ ಹೇಳಿದೆಯೋ, ಡಿಫೈನ್ ಮಾಡಿದೆಯೋ, ಅದರ ಪ್ರಕಾರ ತನ್ನ ರಾಷ್ಟ್ರದ ಹಿತಾಸಕ್ತಿ ಮತ್ತು ಗುರಿಗಳನ್ನು ಸಾಧಿಸೋಕ್ಕೋಸ್ಕರ ಈ ರಾಯಭಾರತ್ವದ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಯಭಾರತವನ್ನು ನಡೆಸುವಂಥದ್ದು ಬರುತ್ತೆ ಅಂತ. ಡಿಪ್ಲೊಮಸಿ ಆಲ್ವೇಸ್ ವರ್ಕ್ಸ್ ಫಾರ್ ದ ನೇಷನ್ ಇಟ್ ರೆಪ್ರೆಸೆಂಟ್ಸ್. ಅಂದರೆ ತನ್ನ ರಾಷ್ಟ್ರದ ಪರವಾಗಿ, ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರನೇ ಈ ರಾಯಭಾರತವನ್ನು ನಡೆಸ್ತಾರೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ.
ಆಮೇಲೆ 11ನೇ ಒಂದು ಸ್ವರೂಪ ಅಥವಾ ಲಕ್ಷಣಗಳನ್ನು ನೋಡಿದಾಗ ಡಿಪ್ಲೊಮಸಿ ಈಸ್ ಬ್ಯಾಕ್ಡ್ ಬೈ ನ್ಯಾಷನಲ್ ಪವರ್, ಡಿಪ್ಲೊಮಸಿ ಈಸ್ ಬ್ಯಾಕ್ಡ್ ಬೈ ನ್ಯಾಷನಲ್ ಪವರ್. ಅಂದರೆ ಈ ಡಿಪ್ಲೊಮಸಿ ಅಥವಾ ರಾಯಭಾರತ್ವ ಅನ್ನೋದು ಅದು ಯಾವಾಗಲೂ ಕೂಡ ರಾಷ್ಟ್ರೀಯ ಶಕ್ತಿ ಅಂತ ಏನು ಹೇಳ್ತೀವಿ ನಾವು, ಅದರಿಂದ ಸಪೋರ್ಟ್ ಆಗಿ ಅದರ ಬೆಂಬಲವನ್ನು ಪಡ್ಕೊಂಡಿರುತ್ತೆ. ಡಿಪ್ಲೊಮಸಿ ಈಸ್ ಬ್ಯಾಕ್ಡ್ ಬೈ ನ್ಯಾಷನಲ್ ಪವರ್. ರಾಯಭಾರತ್ವ ಅನ್ನೋದು ರಾಷ್ಟ್ರೀಯ ಶಕ್ತಿ ಏನಿದೆಯೋ ಅದರಿಂದ ಬೆಂಬಲವನ್ನು ಪಡ್ಕೊಂಡಿರುತ್ತೆ. ಎ ಸ್ಟ್ರಾಂಗ್ ಡಿಪ್ಲೊಮಸಿ ಮೀನ್ಸ್ ಎ ಡಿಪ್ಲೊಮಸಿ ಬ್ಯಾಕ್ಡ್ ಬೈ ಎ ಸ್ಟ್ರಾಂಗ್ ನ್ಯಾಷನಲ್ ಪವರ್. ಒಂದು ಸ್ಟ್ರಾಂಗ್ ಡಿಪ್ಲೊಮಸಿ ಅಥವಾ ಒಂದು ಬಲಿಷ್ಠವಾದಂಥ ರಾಯಭಾರತ್ವವು ಒಂದು ಬಲಿಷ್ಠವಾದಂಥ ರಾಷ್ಟ್ರೀಯ ಶಕ್ತಿಯಿಂದ ಅದು ಬೆಂಬಲಿಸಲ್ಪಟ್ಟಿರುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೋಬೇಕು. ಡಿಪ್ಲೊಮಸಿ ಯೂಸಸ್ ಪರ್ಸುಯೇಷನ್ ಆ್ಯಂಡ್ ಇನ್ಫ್ಲುಯೆನ್ಸ್ ಆ್ಯಸ್ ದ ಮೀನ್ಸ್ ಫಾರ್ ಎಕ್ಸಸೈಸಿಂಗ್ ಪವರ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ರಾಯಭಾರತ್ವ ಅನ್ನೋದು ಒಂದು ಸಂಧಾನ, ಮನವೊಲಿಸುವಿಕೆ ಮತ್ತು ಇನ್ನೊಂದು ರಾಷ್ಟ್ರದ ಮೇಲೆ ಪ್ರಭಾವ ಬೀರುವ ಒಂದು ಸಾಧನವಾಗಿ ಬಳಸಲ್ಪಡುತ್ತೆ ಅಂತ. ಇಟ್ ಕೆನಾಟ್ ಯೂಸ್ ಫೋರ್ಸ್ ಆ್ಯಂಡ್ ವಯಲೆನ್ಸ್. ಅಂದರೆ ರಾಯಭಾರತ್ವ ಅನ್ನೋದು ಯಾವಾಗಲೂ ಅದು ಬಲ ಮತ್ತು ಹಿಂಸೆಯನ್ನು ಅದು ತೋರ್ಪಡಿಸ್ಕೊಳೋಕ್ಕಾಗಲ್ಲ, ತೋರ್ಪಡಿಸೋಕ್ಕೆ ಸಾಧ್ಯವಿಲ್ಲ. ಹೌಎವರ್ ಇಟ್ ಕೆನ್ ಇಶ್ಯೂ ವಾರ್ನಿಂಗ್ಸ್, ಗಿವ್ ಅಲ್ಟಿಮೇಟಮ್ಸ್, ಪ್ರಾಮಿಸ್ ರಿವಾರ್ಡ್ಸ್ ಆ್ಯಂಡ್ ಥ್ರೆಟನ್ ಪನಿಷ್ಮೆಂಟ್. ಆದರೆ ರಾಯಭಾರತ್ವ ಅಂದರೆ ಯಾವಾಗಲೂ ಕೂಡ ಇಲ್ಲಿ ಬಲ ಮತ್ತು ಈ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳ್ತೀವಿ. ಹಾಗಿದ್ರೂ ಕೂಡ ಇಷ್ಟೋ ಸಂದರ್ಭಗಳಲ್ಲಿ ಕೆಲವು ಸಂದರ್ಭ ಬಂದಾಗ ನಾವು ಇನ್ನೊಂದು ರಾಷ್ಟ್ರದ ರಾಷ್ಟ್ರಕ್ಕೆ ನಾವು ವಾರ್ನಿಂಗನ್ನು ಎಚ್ಚರಿಕೆಯನ್ನು ಕೊಡ್ಬೋದು ರಾಯಭಾರದ ಮೂಲಕ, ಅಥವಾ ಅದರ ಬಗ್ಗೆ ಅಲ್ಟಿಮೇಟಮನ್ನು ಕೊಡ್ಬೋದು, ಮತ್ತು ರಿವಾರ್ಡ್ಸನ್ನು ಕೊಡುವುದರ ಬಗ್ಗೆ, ಅದರ ಪ್ರಶಸ್ತಿ ಪುರಸ್ಕಾರಗಳು ಕೊಡಬೇಕು. ಜೊತೆಗೆ ಥ್ರೆಟನ್ ಪನಿಷ್ಮೆಂಟ್ ಅಂದರೆ ಶಿಕ್ಷೆಯನ್ನು ಕೊಡುವಂಥ ಬೆದರಿಕೆಯನ್ನು ಕೂಡ ಅದರ ಮೂಲಕ ಹಾಕ್ಬೋದು ಅನ್ನೋ ವಿಚಾರ. ಬಟ್ ಬಿಯಾಂಡ್ ದಿಸ್ ಇಟ್ ಕೆನಾಟ್ ಡೈರೆಕ್ಟ್ಲಿ ಎಕ್ಸಸೈಸ್ ಫೋರ್ಸ್. ಇದನ್ನು ಹೊರತುಪಡಿಸಿದರೆ ನೇರವಾಗಿ ಇನ್ನೊಂದು ರಾಷ್ಟ್ರದ ಮೇಲೆ ರಾಯಭಾರತದ ಮೂಲಕ ಬಲವನ್ನು ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರ ನಾವು ತಿಳ್ಕೋಬೇಕು. ಡಿಪ್ಲೊಮಸಿ ಇಸ್ ದ ಪ್ರಮೋಷನ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಬೈ ಪೀಸ್ಫುಲ್ ಮೀನ್ಸ್. ರಾಯಭಾರತ್ವ ಅನ್ನೋದು ರಾಷ್ಟ್ರದ ಯಾವುದೇ ಒಂದು ರಾಷ್ಟ್ರದ ಹಿತಾಸಕ್ತಿಯನ್ನು ಉತ್ತೇಜಿಸುವುದಕ್ಕಾಗಿ ಇರುವಂತಹ ಒಂದು ಪೀಸ್ಫುಲ್ ಮೀನ್ಸ್, ಒಂದು ಶಾಂತಿದಾಯಕವಾದಂಥ ಸಾಧನ ಅಂತಲೇ ನಾವು ಹೇಳ್ಬೋದು. ನಂತರದಲ್ಲಿ 12ನೇ ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ ಟೆಸ್ಟ್ ಆಫ್ ಸಕ್ಸಸ್ ಆಫ್ ಡಿಪ್ಲೊಮಸಿ, ಈ ರಾಯಭಾರತದ ಯಶಸ್ಸಿನ ಒಂದು ಪರೀಕ್ಷೆ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು. ಸಕ್ಸಸ್ ಇನ್ ಡಿಪ್ಲೊಮಸಿ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ದ ಅಮೌಂಟ್ ಆಫ್ ಸಕ್ಸಸ್ ಅಚೀವ್ಡ್ ಟುವರ್ಡ್ಸ್ ದ ಫುಲ್ಫಿಲ್ಮೆಂಟ್ ಆಫ್ ದ ಗೋಲ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಈ ರಾಯಭಾರತದ ಒಂದು ಯಶಸ್ಸನ್ನು ಪರೀಕ್ಷೆಗೊಳಪಡಿಸೋದು ಹೇಗೆ, ಅದರ ಮೆಜರ್ಮೆಂಟ್ ಹೇಗೆ ಅಂತ ಅಂದಾಗ, ಇದು ಅದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡಿದೆ, ಅದು ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗಿದೆ, ಅದು ಎಷ್ಟು ಪರಿಪೂರ್ಣ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಂಡಿದೆ, ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಅದು ತನ್ನ ಗುರಿಯನ್ನು ಸಾಧಿಸಿದೆಯೋ ಅಥವಾ ಇಲ್ವೋ, ಪರಿಪೂರ್ಣಗೊಳಿಸಿದೆಯೋ ಇಲ್ಲವೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಆ ರಾಯಭಾರತದ ಯಶಸ್ಸು ಆಗಿದೆ ಅನ್ನೋದನ್ನು ನಾವು ಆ ಪರೀಕ್ಷೆಗೆ ಒಳಪಡಿಸ್ಬೋದು ಎಂಬ ವಿಚಾರ. ಹಾಂ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ರಾಯಭಾರತ್ವ ಅಥವಾ ರಾಜತಂತ್ರ ಅಥವಾ ಡಿಪ್ಲೊಮಸಿ ಏನಿದೆಯೋ ಇದರ ಸ್ವರೂಪ ಮತ್ತು ಗುಣಲಕ್ಷಣಗಳು ಏನಿದೆಯೋ ಅದರ ಬಗ್ಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಮಾಹಿತಿ ಬೇಕು ಅಂತಂದರೆ ಕೆಲವು ಪರಾಮರ್ಶನ ಗ್ರಂಥಗಳನ್ನು ನೀವು ಸ್ಟಡಿ ಮಾಡ್ಬೋದು, ಓದ್ಬೋದು. ಮತ್ತು ಅದರಲ್ಲೂ ಕೂಡ ಇಂಗ್ಲೀಷ್ನಲ್ಲಿ ಬರೆದಿರುವಂತಹ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಓ ಬೆರ್ರಿ ಎಲ್ ಆರ್ ಅವ್ರು ಬರೆದಿರುವಂಥ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ ಓ ಸೋ ರೆಸಿ ಅವ್ರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರ ಅವ್ರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದು ಇಂಗ್ಲೀಷ್ನಲ್ಲಿರುವಂಥ ಪುಸ್ತಕಗಳು, ಇದನ್ನು ತೆಗೆದುಕೊಂಡು ಹೋಗ್ಬೋದು. ಕನ್ನಡದಲ್ಲಾದರೆ ಮಾಲಿ ಮುದ್ದಣ್ಣ ಅವ್ರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಟಿ ರಾಮಕೃಷ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಸಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ಬಿ ಪಾಟೀಲ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಎಂಬ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಓದ್ಬೋದು. ನಮಸ್ಕಾರ.